ಪ್ರತಿಭಟನಾ ನಿರತ ಕುಸ್ತಿಪಟುಗಳ ಮೇಲೆ ಪೊಲೀಸರು ನಡೆಸಿರುವ ದೌರ್ಜನ್ಯವನ್ನು ವಿರೋಧಿಸಿ ಸಿಐಟಿಯು ಹಾಗೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದವು. ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಬಿಜೆಪಿಯ ಸಂಸದ ಭಾರತೀಯ ಕುಸ್ತಿ ಫೆಡರೇಷನ್ ಮುಖ್ಯಸ್ಥ ಬ್ರಿಜ್ ಭೂಷಣ್ ಸಿಂಗ್ನನ್ನು ಬಂಧನ ಮಾಡಬೇಕೆಂದು ಆಗ್ರಹಿಸಿದರು. ಕುಸ್ತಿಪಟುಗಳು ಅವರ ಮೇಲೆ ಲೈಂಗಿಕ ದೌರ್ಜನ್ಯವೆಸೆದಂತಹ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಅವರ ಬಂಧನಕ್ಕೆ ಒತ್ತಾಯಿಸಿ ಕಳೆದ ಒಂದು ತಿಂಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನು ಬೆಂಬಲಿಸಿ ದೇಶವ್ಯಾಪಿಯಾಗಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಎಲ್ಲ ದುಡಿಯುವ ಜನ ವಿಭಾಗಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ತಾನೇ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲವಾದ ಸಂಸತ್ನ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಬೀದಿಯ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆ ಆಗ್ತಾ ಇದೆ. ಹೆಣ್ಣು ಮಕ್ಕಳು ಬೀದಿ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬ ಅತ್ಯಾಚಾರಿ ಸಂಸದನಿಗೆ ರಕ್ಷಣೆಯನ್ನ ಕೊಡ್ತಾ ಇಲ್ಲಿಯವರೆಗೆ ಯಾವುದೇ ಕ್ರಮಕ್ಕೆ ಮುಂದಾಗದೆ ಇರುವಂತ ಪ್ರಧಾನಮಂತ್ರಿ ಸಂಸತ್ ಉದ್ಘಾಟನೆ ಮಾಡಲಿಕ್ಕೆ ಕನಿಷ್ಠ ಅರ್ಹತೆ ಯೋಗ್ಯತೆ ಇಲ್ಲದೆ ಇರುವಂತ ವ್ಯಕ್ತಿ ಅಂತೇಳಿ ನಾವು ಇದನ್ನ ಹೇಳ್ತಾ ಇದ್ದೀವಿ. ಈ ಹೋರಾಟವನ್ನ ನಿನ್ನೆ ಪೊಲೀಸರ ಮೂಲಕ ಹತ್ತಿಕ್ಕಿ ಎಲ್ಲ ಹೋರಾಟಗಾರರನ್ನ ಬಂಧಿಸಿ ಇವತ್ತು ಅವರ ವಿರುದ್ಧ ದೂರು ದಾಖಲಿಸಿ ಅವರಿಗೆ ನಾವು ಹೇಳ್ತಾ ಇದ್ದೇವೆ, ಇದು ಪೊಲೀಸರ ದೌರ್ಜನ್ಯದಿಂದ ಹತ್ತಿಕ್ಕಲಿಕ್ಕೆ ಆಗೋದಿಲ್ಲ, ನಿಮ್ಮ ಕೇಂದ್ರ ಸರ್ಕಾರದ ದೌರ್ಜನ್ಯದಿಂದ ಈ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಆಗೋದಿಲ್ಲ, ಇದು ಮನೆ ಮನೆಯ ಹೋರಾಟವಾಗುತ್ತದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮಹಿಳೆ ಈ ಹೋರಾಟವನ್ನ ಬೆಂಬಲಿಸಿ ಮತವನ್ನ ಚಲಾಯಿಸ್ತಾರೆ, ಅದಕ್ಕೆ ನೀವು ದೊಡ್ಡ ರೀತಿಯಲ್ಲಿ ಬೆಲೆ ತೆರಬೇಕು ಅನ್ನುವಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಏನಿವತ್ತು ಡೆಲ್ಲಿನಲ್ಲಿ ಒಂದು ತಿಂಗಳ ಕಾಲದಿಂದ ಮಹಿಳಾ ಕ್ರೀಡಾ ಕುಸ್ತಿಪಟುಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನ ಬೆಂಬಲಿಸಿ ಇವತ್ತು ನಾವು ಇಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ಏನು ಕುಸ್ತಿಪಟುಗಳು ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ, ಒಲಿಂಪಿಕ್ ಅಲ್ಲಿ ಗೆದ್ದು ಪದಕವನ್ನ ತಂದುಕೊಟ್ಟಿದ್ದಾರೆ, ಅಂತ ಕುಸ್ತಿಪಟುಗಳನ್ನ ಸೆಲೆಕ್ಷನ್ ಮಾಡುವಂತ ಒಂದು ಕಮಿಟಿಯ ಅಧ್ಯಕ್ಷ ಏನಿದ್ದಾನೆ ಬ್ರಿಜ್ ಭೂಷಣ್ ಸಿಂಗ್ ಅನ್ನುವಂತ ಬಿಜೆಪಿ ಎಂಪಿ, ಇವತ್ತು ಆ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋದ್ರ ಜೊತೆಗೆ ನನ್ನ ಜೊತೆ ನೀವು ಮಲಕ್ಕೊಂಡ್ರೆ ನಿಮ್ಮನ್ನ ಸೆಲೆಕ್ಷನ್ ಅನ್ನ ಮಾಡ್ತೀನಿ ಅಂತ ಹೇಳಿ ಏನು ಈ ಪದವನ್ನ ಮಾತಾಡಿದಾನೆ, ಅದನ್ನ ಇಟ್ಕೊಂಡು ಇವತ್ತು ಏನು ಕುಸ್ತಿಪಟುಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದನ್ನ ನಾವು ವಿರೋಧಿಸ್ತೇವೆ. ಆ ಕುಸ್ತಿಪಟುಗಳಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವೆಲ್ಲರೂ ಕೂಡ ಒಂದಾಗಿ ರಾಜ್ಯ ಮಟ್ಟದಲ್ಲಿ ಕೂಡ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ಇವತ್ತು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಯಾತ್ರದಿಂದ ಅಂದ್ರೆ ಈ ತರ ಅನ್ಯಾಯ ಎಲ್ಲೂ ಆಗ್ಬಾರ್ದು. ಈ ತರ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಹೆಣ್ಮಕ್ಳಿಗೆ ಒಂದು ಬೆಲೆ ಇದೆ, ಆ ಬೆಲೆನ ಕೊಡಬೇಕು. ಅವರು ನಮ್ಮ ದೇಶಕ್ಕೆ ಕ್ರೀತಿ ಅಂತ ಅನ್ಕೊಟ್ಟವರು, ನಮ್ಮ ದೇಶಕ್ಕೆ ಚಿನ್ನದ ಪದಕ ಕೊಟ್ಟವರು, ಅಂತವ್ರಿಗೆ ಅವಮಾನ ಆದ್ರೆ ಇನ್ನ ಸಾಮಾನ್ಯ ಜನಗಳು ಏನಾಗ್ಬೇಕು ಹೇಳಿ? ಸಾಮಾನ್ಯ ಜನಗಳನ್ನ ಬಿಡ್ತಾರಾ? ಈ ಬಿಜೆಪಿಯ ಎಂಪಿ ಆಗಿರೋರು ಈ ತರ ಮಾಡಿರೋದು ದೊಡ್ಡ ತಪ್ಪಾಗಿದೆ. ಈ ತಪ್ಪಿಗೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು, ಖಂಡಿತ ಶಿಕ್ಷೆ ಕೊಡಬೇಕು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇದನ್ನ ಮೋದಿ ಅವರು ಅವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸ್ಬೇಕು ಅಂತ ಹೇಳಿ ಇದಕ್ಕೆ ಮೇಲೆ ಅವ್ರು ಇಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಇಡೀ ರಾಜ್ಯದಲ್ಲೇ ಹೋರಾಟ ಮಾಡ್ತೀವಿ.